ಪಂಚಸರ್ವೇಸಿಂ ಪರಮಂ ಭವೈ ಮಂಗಲಂ. ಜೈ ಜೈ ಜೈ. ಥ್ಯಾಂಕ್ ಯು. ಪ್ರವೇಶ ಬಳಿ ತಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅಂತ ನನ್ನ ಅಭಿಪ್ರಾಯ. ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಅದು ಈ ವೇದಿಕೆಯ ಮೂಲಕ ತಾವೆಲ್ಲ. ಮತ್ತೆ ಅವರ ಒಂದು ಉದ್ದಾಲೋಚನೆ ಬೇರೆ ಬೇರೆ ಶಿಕ್ಷಣ ರಂಗದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅವರು ಏನ್ ಮಾಡ್ತಾ ಇದ್ದಾರೆ ಬಹಳ ಪ್ರಶಂಸನೀಯ. ಅವರ ಜೊತೆಗೆ ಅವರ ಪತ್ನಿಯವರು ಅವ್ರ ಜೊತೆಗೆ ಇರೋದ್ರಿಂದಾನೆ ಈ ಒಂದು ಕಾರ್ಯ ಆಗ್ತಾ ಇದೆ ಅಂತ ಅನ್ಕೋಬೇಕು. ಮತ್ತೆ ಅವರು ಇವರು ಚೌಕಲ ಸರ್ ಮತ್ತೆ ಇಲ್ಲಿ ಮುನ್ನೋಳಿ ಸರ್ ಎಲ್ಲ ಅವ್ರ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು. ಬಹಳ ಸಂತೋಷ ಆಯ್ತು. ಇಲ್ಲಿ ಏನು ಅವರು ಕಾರ್ಯ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಒಳ್ಳೆಯ ಇಲ್ಲಿ ಬಂದು ಫ್ರೀ ಆಗ್ತೀವಿ, ಇಲ್ಲಿ ಬಂದು ಒಂದ್ ತಾಸ ಅವ್ರ ಜೊತೆ ಕೂತು ಹೋದ್ವಿ ಅಂದ್ರೆ ಸ್ವಲ್ಪ ರಿಚಾರ್ಜ್ ಆಗ್ತೀವಿ. ಅದ್ರ ಸಲುವಾಗಿ ಆ ಸ್ವಾರ್ಥ ಭಾವನೆ ಅಂತ ನಾನು ಇಲ್ಲಿ ಬರ್ತಾ ಇದ್ದೇನೆ. ಈಗ ಯಾವಾಗ್ಲೂ ಹಿಂಗಿದೆ, ನಮ್ಮ ತಂದೆಯವರು ಇರೋ ತನಕ ಒಂದ್ ದೊಡ್ಡ ಆಸರಿ ಇತ್ತು, ಅವ್ರ ತಂದೆಯವರು ಅಜ್ಜ ಇರೋ ತನಕ ಒಂದ್ ದೊಡ್ಡ ಆಸರಿ ಇತ್ತು. ಈಗ ನಮ್ಮ ಕುಟುಂಬದಲ್ಲಿ ಎಲ್ಲರಿಗಿಂತ ನಿಮ್ಗೇನು ಹೊರಗಡೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ ಅವರು, ಡಾಕ್ಟರು, ಸಮಾಜ ಸೇವಕರು, ಪೊಲಿಟಿಷಿಯನ್ಸ್ ಇರ್ಬೋದು, ಅದೇ ಪ್ರಕಾರ ನಮ್ಮ ಕುಟುಂಬದ ಎಲ್ಲ ಅತ್ಯಂತ ಒಂದು ಆಗಿದ್ದರು ಕೂಡ ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನ, ಮಾರ್ಗದರ್ಶನವನ್ನ, ಶಿಕ್ಷಣವನ್ನ ಕೊಡಿಸಿ ನೀವು ವೈದ್ಯನಾಗಿ ಹೆಚ್ಚಿನ ಕಾಲಮಿ ಜಿಲ್ಲು ಅಂತ ಹೇಳಿ ಏನು ಮತ್ತೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಾರ. ಅವರ ಒಂದು ಮಾರ್ಗದರ್ಶನ, ಅವರ ಸಂಸ್ಕಾರದಿಂದ ಇವತ್ತು ಎಷ್ಟು ಎತ್ತರ ಮಟ್ಟಿಗೆ ಬೆಳೆಯಲಿಕ್ಕೆ ಕಾರಣ ಅಂತ ಹೇಳಬೇಕಾಗ್ತದ. ಅದಕ್ಕೆ ಮೊದಲನೇ ಧನ್ಯವಾದಗಳನ್ನ ಅವರ ತಂದೆ ತಾಯಿಗಳನ್ನ ಈ ಸಂದರ್ಭದಲ್ಲಿ ನೆನಪಿಸಿ ಅವರಿಗೂ ಕೂಡ. ಯಾಕೆ ಅಂತಂದ್ರೆ ನಾನು ನೋಡಿದ್ರೆ ನಾನಿದ್ರು ಏನೋ ಮಾಡ್ಬೇಕು, ಎಲ್ಲಿ ಮಾಡಿದ್ರೆ ಇಷ್ಟ ನಾನು ಮಾಡ್ತಾ ಇದ್ದಾರೆ, ಇನ್ನು ನನಗೆ ಅನಿವಾರ್ಯ ಇದಕ್ಕಿಂತ ಜಾಸ್ತಿ ಕೆಲಸ ಮಾಡಬೇಕು, ನಿಮ್ ಸಲುವಾಗಿ ಏನಾದ್ರು ಮಾಡ್ಬೇಕು ಅಂತಕ್ಕಂತ ಒಂದು ಮನಸ್ಸಿನಲ್ಲಿ ಒಂದು ಆಸೆ ಬರ್ತದೆ ಮನಸ್ಸಿನಲ್ಲಿ. ಹೀಗೆ ಒಂದು ವಿಷಯದಲ್ಲಿ ನಾವು ಎಷ್ಟೇ ಏನೇ ಇದ್ರು, ನಾವು ನಮ್ಮವರು, ನಮ್ಮ ಕುಟುಂಬ, ನಮ್ಮ ಸಂಬಂಧಿಕರು, ನಮ್ಮ ಅಂತವರು, ನಮ್ಮ ಸ್ನೇಹಿತರು, ನಮ್ಮ ಊರವರು, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಊರು ಜನ, ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಊರುಗಳ ಜನ, ಇವರೆಲ್ಲ ಇವತ್ತು ನಾನು ನಿಜವಾಗಿ ಅಭಿನಂದಿಸ್ತೇನೆ. ಯಾಕಂದ್ರೆ ಏನಾದರೂ ಒಂದು ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡಿ ಸಣ್ಣ ಸಂಸ್ಥೆಗಳನ್ನು ಕಟ್ಟಿ ನಾವೇನಾದರೂ ಇವ್ರು ಬೆಳೆಸಿದ್ರೆ ಅಥವಾ ಈ ಮಟ್ಟಕ್ಕೆ ಬಂದಿದ್ರೆ ಅದೆಲ್ಲದಕ್ಕೂ ಕಾರಣ ಡಾಕ್ಟರ್ ಮಕ್ಕಳು ವಿಶ್ವಾಸ ಕಾರಣ ಅಂತ ಅಂತ ಏನಂತಿಲ್ಲ, ಅದು ನನಗೇನು ಸಮಾಜ ಸಲ್ಲಿಸಲ್ಲ, ಅದಕ್ಕೆಲ್ಲ ಕಾರಣ ನೀವುಗಳು. ಯಾಕೆ ನೀವುಗಳಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂತ ಪ್ರೋತ್ಸಾಹ ಇಲ್ಲ. ಯಾಕಂದ್ರೆ ಯಾರಾದ್ರೂ ನಾವು ಏನೋ ಒಂದು ದೊಡ್ಡ ಕೆಲಸ ಮಾಡ್ತೀವಪ್ಪ ಅಂತಂದ್ರೆ ಹಣ 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 ಗಳಿಸಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಶುದ್ಧ ತಪ್ಪ ನನ್ನ ಭಾವನೆ. ಯಾಕಂದ್ರೆ ಆಶ್ಚರ್ಯ ಅನುಸಾರ ನಾನು ಏನೋ
ನಾನು 86 ಇಲ್ಲಿ ಬಂದಾಗ ನನ್ನ ಆಸ್ಪತ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ಕಡೆ ಹಣಕಾಸಿನ ವ್ಯವಸ್ಥೆ ಅಂತ ಅಷ್ಟೊಂದು ಇರಲಿಲ್ಲ, ಏನೂ ಇರಲಿಲ್ಲ. 4 ಬ್ಯಾಂಕ್ಗಳಿಗೆ ಹೋದೆ ನನಗೆ ಯಾರೋ 50 ರೂಪಾಯಿ ಸಾಲ ಕೊಡ್ಲಿಲ್ಲ. ಇದೇ ನಮ್ಮ ಆ ಸಂದರ್ಭದಲ್ಲಿ 50,000 ರೂಪಾಯಿ ಸಾಲ ತಗೊಳ್ಬೇಕಾದ್ರೆ ಬ್ಯಾಂಕ್ನವ್ರು ನನ್ನ ಒಳಗಡೆ ಮಾತಾಡ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಅವಾಗಿತ್ತು. ಅದೇ ಒಂದು ನನ್ನಲ್ಲಿರ್ತಕ್ಕಂತ ಒಂದು ವಿಚಾರ ಏನಿತ್ತಪ್ಪ ಅಂದ್ರೆ ನಾನು ಈಗ ಹಾಸ್ಪಿಟಲ್ ಮಾಡಬೇಕು, ಇಲ್ಲ ಆಪರೇಷನ್ ಮಾಡಬೇಕು, ಇದು ಮಾಡಬೇಕು ಎಲ್ಲ ಇಂಥ ವಿಚಾರ ಮಾಡಬೇಕು. ಆದ್ರೆ ಅದು ಮಾಡ್ಬೇಕಾದ್ರೆ ನನ್ನ ಕಡೆ ಇದ್ದಂತ ಸ್ವಲ್ಪ ಸ್ವಲ್ಪ ಹಣ ಆಮೇಲೆ ಬ್ಯಾಂಕ್ ನಲ್ಲಿ ಸಾಲ ತಗೊಂಡು ಮಾಡಿದ್ರೆ ಏನಾದ್ರು ಮಾಡಬಹುದು ಅಂತ ವಿಚಾರ ಮಾಡಿದ್ರೆ ಅದು ಸಾಧ್ಯ ಆಗಲಿಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ಸಹೋದರಿ ಗೌಡರು ನಮ್ಮ ಸಂಬಂಧಿಕರು ಎಲ್ಲರೂ ಕೂಡಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ 50,000 ರೂಪಾಯಿ ನನಗೆ ವ್ಯವಸ್ಥೆ ಮಾಡಿಕೊಟ್ಟದಕ್ಕೆ ಇವತ್ತು ಬಗ್ಗೆ ಇವತ್ತು ನನ್ನ ಆಸ್ಪತ್ರೆಯನ್ನು ಬೆಳೆಯಿತು, ಇವತ್ತು ಬಗ್ಗೆ ಶಿಕ್ಷಣ ಸಂಸ್ಥೆಯನ್ನು ಬೆಳೆದಿದೆ, ಇವತ್ತೆಲ್ಲ ಬೆಳೀಲಿಕ್ಕೆ ಕಾರಣೀಭೂತ ಅಂತಂದ್ರೆ ನಾವೆಲ್ಲ ನಮ್ಮ ಸಹೋದರಿ ಗೌಡರು ಹಿಡ್ಕೊಂಡು ನಮ್ದೆಲ್ಲ ಸ್ನೇಹಿತರು ನನ್ನ ಕ್ಲಾಸ್ಮೇಟ್ ಬಹಳ ಜನ ಅಲ್ಲೇ ನಮ್ಮ ಗುರುತಾರೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬಹಳ ಜನ ಸಹಕಾರ ಮಾಡಿದೆ ನನ್ನ ಆ ಟೈಮ್ನಲ್ಲಿ ಎಲ್ಲ ಜನ. ಹಾಗೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅಥವಾ ಮನುಷ್ಯ ಬೆಳಿಬೇಕಾದ್ರೆ ಬರೀ ಕೇವಲ ಹಣದಿಂದ ನಾವು ಹಣ ಮಾಡಿ ಹಣ ಗಳಿಸಿ ನಾವು ಮಾಡ್ತೀವಿ ಅಂತಕ್ಕಂಥ ಅದರ ಬಹಳ ತಪ್ಪು ಅಂತ ನಾನು ಗಳಿಸ್ತದೆ. ಯಾಕಂತಂದ್ರೆ ನಾನು ಹೇಳಿದ್ನಲ್ಲ ಈಗ ಸಾಲದ ಬಗ್ಗೆ ಹೇಳಿದೆ ಸರ್ ಏನಾದ್ರು ಒಂದು 25 ಕೋಟಿ ಸಾಲ ಬೇಕಾ, ಒಂದು 50 ಕೋಟಿ ಸಾಲ ಬೇಕಾ ಅಂತ ಕೇಳ್ತಾರೆ ನನಗೆ. ಯಾವಾಗ ನನಗೆ 50,000 ಸಾಲ ಕೊಡ್ಲಿಕ್ಕೆ ಇರಲಿಲ್ಲ ಅಂದ್ರೆ ನೀವು